ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೈಲಹೊಂಗಲ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಶಂಕರ್ ಮಾಡಲ್ಗಿ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಿನಾಂಕ 19 ಬುಧವಾರದಂದು ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದ ಅವರು, ನಮ್ಮದು ಜಾತ್ಯತೀತ ಪಕ್ಷ, ಯಾವುದೇ ಜಾತಿ ಮತ ಪಂಥ ಎಂಬ ಭೇದ ಭಾವ ಇಲ್ಲದೆ ಎಲ್ಲರಲ್ಲೂ ವಿನಂತಿಸುವುದು ಒಂದೇ ವಿಷಯ, ಈ ಒಂದು ಚುನಾವಣೆಯಲ್ಲಿ ನನ್ನ ಕೈ ಹಿಡಿದು ಗೆಲ್ಲಿಸಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಂಡರು. ಬ್ಯೂರೋ ರಿಪೋರ್ಟ್, ಎನ್ಕೆ ನ್ಯೂಸ್, ಬೈಲಹೊಂಗಲ. ಕಾರ್ಯಕರ್ತರಿಗೆ ಹೇಳಬಾರ್ದು, ಕಾರ್ಯಕರ್ತರು ಏನು ಒಂದು ದಿನಾಂಕನ ನಿಗದಿ ಮಾಡಿಕೊಡ್ತಾರೋ ಆ ಡೇಟಿಗೆ ನಾವಿಂದ ನಾಮಿನೇಷನ್ ಮಾಡ್ಬೇಕಂತೇಳಿ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೆ. ಕಾರಣ ಇಷ್ಟೇ, ಯಾಕಂದ್ರೆ ಕಾರ್ಯಕರ್ತರ ಏನು ಮನಸ್ಸಿನಲ್ಲಿ ಇರ್ತದೆ ವಿಚಾರ, ಆ ವಿಚಾರದಂತೆ ನಾವು ಹೋಗ್ಬೇಕಾಗ. ಅದಕ್ಕಾಗಿ ಇಂದು ಎಲ್ಲರೂ ಒಂದು ಚರ್ಚೆ ಮಾಡಿ 19ನೇ ತಾರೀಕು ಬುಧವಾರ ನಾವು ನಾಮಿನೇಷನ್ ಮಾಡ್ಬೇಕಂತಂದು ಇವತ್ತು ತಾಲೂಕಿನ ಎಲ್ಲ ನಮ್ಮ ಊರಿನಿಂದ ಬಂದಂಥ ಗ್ರಾಮದ ಎಲ್ಲ ಹಿರಿಯರನ್ನ ಮತ್ತು ಯುವಕರ ಒಂದು ಏನು ಬುಧವಾರ ನಾಮಿನೇಷನ್ ಮಾಡಂತಿದ್ರು, ಆ ಕಾರಣಕ್ಕಾಗಿ ನಾವು ಬುಧವಾರ ದಿನ ನಾಮಿನೇಷನನ್ನು ಮಾಡ್ತಾ ಇದ್ದೆವು. ಅದಲ್ಲದೆ ಮೊನ್ನೆನೂ ಸಹಿತ ಬ್ಯಾಡ್ಮಿಂಟನ್ ಹಾಲ್ದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು, ನಮ್ಮ ಬುಳಗೌಡ್ರ ಅಧ್ಯಕ್ಷತೆಯಲ್ಲಿ, ನಮ್ಮ ಸಾವಳಗಿ ಸಾವುಕಾರ ಇರ್ಬೋದು, ನಿಗದಿಯವರು ಇರ್ಬೋದು, ನಮ್ಮ ಕತ್ತಿಯ ಸಾವುಕಾರ ಇರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷರಾಗತಕ್ಕಂಥ ಸತ್ಯನಗೌಡ ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಒಂದು ಪಂಚಮ ಸಾಲಿ ಮೀಟಿಂಗನ್ನು ಕರೆದಿದ್ದರು. ಕರೆದಾಗ ಅವತ್ತು ಸಹಿತ ತೀರ್ಮಾನವನ್ನು ನಮ್ಮಲ್ಲಿ ಮಾಡಿದರು. ಯಾಕಂದ್ರೆ ನಮ್ಮಲ್ಲಿ ಈ ಸರಿ JDS ಪಕ್ಷದಿಂದ ನಾನು ಒಬ್ಬನೇ ಅಭ್ಯರ್ಥಿ ಪಂಚಮಸಾಲಿ ಇರುವುದರಿಂದ, ನೀವೆಲ್ಲ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ಐತಿ, ಆ ಸಮಾಜ ಇದೊಂದು ಸರಿ ನಾವು ಶಂಕರ್ ಮಾಡಲಿಗೆ ನಾವು ಸಪೋರ್ಟ್ ಮಾಡಬೇಕಂತೇಳಿ ಸಮಾಜದವರು ತೀರ್ಮಾನ ತೊಗೊಂಡಿದ್ದಾರೆ. ಬರ್ತಾ ನಾನು ಯಾವುದೇ ಮೀಟಿಂಗನ್ನು ಹೋಗಿಲ್ಲ, ನಿಮಗಾದ್ರೂ ಗೊತ್ತಿದ್ದಂಥ ವಿಚಾರ. ಯಾಕಂದ್ರೆ ನಾನು ಒಂದು ಪಕ್ಷದ ಅಭ್ಯರ್ಥಿ ಆದಾಗ ಒಂದು ಸಮಾಜದಿಂದ ನಾನು ಒಂದು ಜಾತಿ ಹೇಳಿ ನಾನು ಓಟ್ ಕೇಳೋದು ಮಹಾ ತಪ್ಪು, ಮತ್ತು ಅದನ್ನು ಕೇಳಲಿಕ್ಕೂ ಆಗಂಗಿಲ್ಲ. ಇಡೀಯಿಂದ ಎಲ್ಲ ಸಮಾಜಗಳು ಇಂದ ನಮ್ಮ ಕೂಡ ಬಣಜಿಗೆ ಸಮಾಜ ಇದ್ದಂಥವ್ರೂ ಸಹಿತಿಂದ ನಮ್ಮಲ್ಲಿ ಸಂಬರಿಗೆ ಬುಡ್ರಕಟ್ಟೆಯಾಗ ನಮ್ಮಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರು ಇದ್ದಾರೆ, ಆಮೇಲೆ ಕುರುಬ ಸಮಾಜದವರು ಇದ್ದಾರೆ, ಸ್ವಾಮಿಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಹರಿಜನರು ಇದ್ದಾರೆ, ಗಿರಿಜನರು ಇದ್ದಾರೆ, ಎಷ್ಟೇ ಇರೋದಾರು, ಎಲ್ಲ ಸಮಾಜದ ನಾಯಕರು ನಮಗೆ ಕೂಡ ಸ್ವಾಮಿಗಳ ಕಮ್ಯುನಿಟಿಯವರು, ಇಡೀ ಈ ತಾಲೂಕಿನಲ್ಲಿ ಇದ್ದಂಥ ಎಲ್ಲ ಸಮಾಜದ ಮುಖಂಡರು JDS ಪಕ್ಷದಲ್ಲಿದ್ದಾರೆ. ನಮ್ಮ ಪಕ್ಷನಲ್ಲೇ ಜಾತ್ಯತೀತ ಪಕ್ಷ, ಆ ಕಾರಣಕ್ಕಾಗಿ ನಾವು ಎಲ್ಲ ಸಮಾಜದ ಮುಖಂಡರಿಗೆ ಮನವಿ ಮಾಡ್ಕೋತೇವೆ. ಇದು ಒಂದು ಸರಿ ನಮಗೆ JDS ಪಕ್ಷಕ್ಕೆ, ಪ್ರಾದೇಶಿಕ ಪಕ್ಷಕ್ಕೆ ಮತ್ತು ರೈತರ ಪಕ್ಷಕ್ಕೆ ನೀವು ಅನುಕೂಲತೆ ಮಾಡಿಕೊಡ್ರಿ, ಇದೊಂದು ಸರಿ ಎಲ್ಲರೂ ನಿಮ್ಮ ಮತವನ್ನು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ಕೋತಾ ಇದ್ದೇನೆ. ಒಂದು ಅದಲ್ಲದೆ ಎಲ್ಲರೂ ಎರಡೆರಡು ಸರಿ ಶಾಸಕರಾದವರು ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು, BJP ಅಭ್ಯರ್ಥಿ ಇರ್ಬೋದು, ಮತ್ತು ಯಾರೂ ಅವರ ಹೋರಾಟದಿಂದ ಬಂದವರಲ್ಲ, ಈ ಸಮಾಜ ಬಗ್ಗೆ ಕಳಕಳಿ ಇದ್ದವರಂತ ಅಲ್ಲೇ ಅಲ್ಲ. ಆ ಕಾರಣಕ್ಕಾಗಿ ಈ ತಾಲೂಕಿನಾದಂಥ ಎಲ್ಲ ಜನರಿಗೆ ನಾನು ಮನವಿ ಮಾಡ್ಕೋತೇನೆ. ನಾನು ಎರಡು ಸರಿ ಬಿದ್ದಿದ್ದೀನಿ, ಎರಡು ಸರಿ ಬಿದ್ದೇನು, ಸಮಾಜ ನನ್ನ ಕೈ ಬಿಡಬೇಡ್ರಿ, ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ್ರಿ, ಹೋರಾಟ ಈ ತಾಲೂಕಿನಲ್ಲಿ ಉಳಿಬೇಕು, ಅನ್ಯಾಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಬ್ಬ ಮನುಷ್ಯ ಬೇಕಂತಂದ್ರೆ ಶಂಕರ್ ಮಾಡಲಿಗೆ ಬೇಕು. ಎಂತೆಂಥವ್ ನೂರಾರು ಕೋಟಿಗಟ್ಟಲೆ ಆಸ್ತಿಗಳನ್ನು ನಾವು ಉಳಿಸಿದಂಥ ಉದಾಹರಣೆ ನೀವೇ ಪತ್ರಿಕಾ ಮಾಧ್ಯಮದವರು ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದೆ. ಅದಲ್ಲದೆ ಈಗೂ ಸಹಿತ ಸಾಕಷ್ಟು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ 320 ಕೋಟಿ ರೂಪಾಯಿ ಹಣವನ್ನು ನಾವು ಬೈಲಹೊಂಗಲ ಬರೀ ನಗರಕ್ಕೆ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಬೈಲಹೊಂಗಲ ನಗರಕ್ಕೆ ಖರ್ಚು ಮಾಡಿದರೆ ನೀವೇ ಬೈಲಹೊಂಗಲ ನಗರದಲ್ಲಿ ಅಡ್ಡಾಡ್ರಿ, ಮಾಧ್ಯಮದವರು ಒಂದು ರಸ್ತೆಗಳು ಅದು ಸೈಕಲ್ ನೋಡ್ರಂತ ದಾಟ್ಬೋದು, ಸ್ಕೂಟಿ ಗಾಡಿ ಏನಲ್ಲಿ ಹೆಣ್ಮಕ್ಕಳು ಗಾಡಿ ಮ್ಯಾಗ ಬಿದ್ದಂಥ ಉದಾಹರಣೆಗಳನ್ನು, ಒಂದು ರಸ್ತೆ ಚಲೋ ಇಲ್ಲ, ತಾಲೂಕಿನಾಗೂ ರಸ್ತೆ ಇಲ್ಲ, ಬರೀ ಸಿಟಿಯಲ್ಲೇ ಇಷ್ಟು ಪರಿಸ್ಥಿತಿ ಇದೆ. ಸಾಕಷ್ಟು ಇದು ಭ್ರಷ್ಟಾಚಾರದಿಂದ ತುಂಬಿದೆ.
ಮುರುಗೋಡಿ ಏತ್ ನೀರಾವರಿ ಅಂತ ಏತ್ ನೀರಾವರಿ 34 ಕೋಟಿ ರೂಪಾಯಿ ನಾವು ಇಂದ ಖರ್ಚು ಮಾಡಿ ಆ ಕಾಮಗಾರಿಯನ್ನು ಸಂಪೂರ್ಣ ಮುಗಿಸಿದೆವು ಅಂತ ಹೇಳಿ ನಮ್ಮ ಶಾಸಕರು ಅವರ ಹುಟ್ಟಹಬ್ಬ ದಿನ ಪತ್ರಿಕೆಯಲ್ಲಿ ಕೊಟ್ಟದ್ದನ್ನು ನೀವು ಉದಾಹರಣೆಗಳನ್ನು ನಾವು ಓದಿದ್ದೀವಿ ನಾ ಸ್ವಂತ ಹೇಳ್ತಲ್ಲ ಪತ್ರಿಕೆಯಲ್ಲಿ ಕೊಟ್ಟಂಥ ಉದಾಹರಣೆಗಳು 34 ಕೋಟಿ ರೂಪಾಯಿ ಕೊಟ್ಟಂಥ ಉದಾಹರಣೆಯಲ್ಲಿ ಒಂದು ಹನಿ ನೀರು ಇವತ್ತುವರೆಗೆ ಬಿಟ್ಟಿಲ್ಲ ಅದಲ್ಲದೆ ಆ ಕೌಲಿಯಲ್ಲಿ ಈ ಬೀಜ ಬೆಳೆದವು ಆ ಕೌಲಿಯಲ್ಲಿ ಕಾಂಕ್ರೀಟ್ ಹಾಕಿದ್ದೆಲ್ಲ ಕಿತ್ತು ಹೋಗ್ಯಾವು ಒಳ್ಳೆ ರೈತರಿಗೆ ಆಚೆ ಕಡೆ ಇದ್ದಂಥ ಈಚೆ ಕಡೆ 4 ಎಕರೆ ಐತೆ ಆಚೆ ಕಡೆ 1 ಎಕರೆ ಇದ್ರೆ ತಾಟಾ ಕಾದಿಲ್ಲ ಒಂದು ಹನಿ ನೀರು ಅದಕ್ಕೆ ಬಂದಿಲ್ಲ ಒಂದು ಹನಿ ನೀರು ಬರಲೇ 34 ಕೋಟಿ ರೂಪಾಯಿ ರೊಕ್ಕ ತಗೋತಾರೆ ಅಂದ್ರೆ ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ನಾವು ನೇರವಾಗಿ ಅಪಾದನೆ ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಲೋಕಾಯುಕ್ತಕ್ಕೂ ನಾನು ಕಂಪ್ಲೇಂಟ್ ನಾನಂತೆ ಮಾಡ್ತೇನೆ ಅದರ ಪ್ರಯುಕ್ತವಾಗಿ ಅದಲ್ಲದೆ ಅದನ್ನು ನೋಡ್ಕೊಂತ ಕಾಂಗ್ರೆಸ್ ಅವರು ದುಡ್ಡು ತಗೋತಾರೆ ಸರ್ಕಾರ ಇರೋದು ಬಿಜೆಪಿ ಆಚೆ ಕಡೆ 40% ಈಚೆ ಕಡೆ ಇದು ತುಡುಗು ಮಾಡು ಇಲ್ಲಿ ಕಾಂಗ್ರೆಸ್ ಇಬ್ಬರು ಹೊಂದಾಣಿಕೆ ಆದಾಗ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಇವರಿಬ್ಬರನ್ನು ದೂರ ಇಡ್ರಿ ಒಮ್ಮೆ ನನಗೆ ಅವಕಾಶ ಕೊಡಿ ಈ ನಾಡಿನ ಜನಕ್ಕೆ ಒಮ್ಮೆ ಅವಕಾಶ ಕೊಟ್ಟರೆ ನಾನು ಏನು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಆಮೇಲೆ ಗೊತ್ತಾಗ್ತದೆ ನಾವು ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸದಸ್ಯರಾಗಿ ನಮ್ಮ ಭಾಗದಾಗ ಅಷ್ಟಲ್ಲ ಇಡೀ ತಾಲೂಕದಾಗ 150 ಕೋಟಿ ರೂಪಾಯಿ ಅನುದಾನ ತಂದು ನಾನು ಕೆಲಸ ಮಾಡಿದೆ ಒಂದು ಆ ಕಾರಣಕ್ಕಾಗಿ ನನ್ನನ್ನು ಶಾಸಕನನ್ನು ಮಾಡಿದರೆ ಈ ಭಾಗದಲ್ಲಿ ಅಭಿವೃದ್ಧಿ ಏನೈತೆ ಅನ್ನೋದನ್ನು ನಾವು ತೋರಿಸ್ಕೊಡ್ಲಿಕ್ಕೆ ನಾನು ನನ್ನ ಸಂಪೂರ್ಣ ನನ್ನ ಎಲ್ಲ ಜವಾಬ್ದಾರಿಯನ್ನು ಅದರಲ್ಲಿ ತೋರಿಸ್ಕೊಡ್ತೇನೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಆದರೆ ಈ ಸರಿ ನಾನು ಯಾವುದೇ ಸಮಾಜ ಬಗ್ಗೆ ಮಾತಾಡಬಾರ್ದು ಅಂದರೆ ಎಲ್ಲ ಸಮಾಜವೂ ಜಾತ್ಯಾತೀತ ಜನತಾದಳಂದ್ರೆ ಎಲ್ಲ ಸಮಾಜನ ಕೂಡಿದಂಥ ಪಕ್ಷನೇ ಜಾತ್ಯಾತೀತ ಜನತಾದಳ ಪಕ್ಷ ಎಲ್ಲ ಆದರೆ ಒಂದೇ ಒಂದು ನಾವು ಮನವಿ ಮಾಡ್ಕೋದೇನೆ ಅಂದರೆ ನಮ್ಮ ಸಮಾಜದ ಮುಖಂಡರು ಸಾಕಷ್ಟು ಮನೆ ಒಂದು 300 ಜನ ಕೂಡಿದರು ಕೂಡಿದ್ರು ಅವತ್ತು ಒಂದು ಏನು ಹೇಳ್ತಾ ಇದ್ದಾರೆ ಇವತ್ತೂ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡಿದೆ ಪಂಚಮಸಾಲಿ ಸಮಾಜ ಸಂಪೂರ್ಣ ಸಮಾಜ ಇಂದ ನಾವೆಲ್ಲ JDSಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಓಪನ್ ಆಗಿಂದ ಅವರು ಡಿಕ್ಲೇರ್ ಮಾಡಿದ್ದಾರೆ ಆ ಸಮಾಜ ನಾನು ಆ ಸಮಾಜದಲ್ಲಿ ಹುಟ್ಟಿದಕ್ಕೆ ಆ ಸಮಾಜ ಬಾಂಧವರಿಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಒಂದು ಅದಲ್ಲದೆ 21 ಅಥವಾ 22ನೇ ತಾರೀಕಿಗೆ ನಮ್ಮ ಕೂಡಲ ಸಂಗಮದ ಜಗದ್ಗುರುಗಳು ಎಲ್ಲಿರ್ತಾರೆ ಅಲ್ಲಿಗೆ ಎಲ್ಲರೂ ಕೂಡಿ ನಮ್ಮ ಸಮಾಜದ ಮುಖಂಡರಿರ್ಬೋದು ಇಡೀ ನಮ್ಮ ಕ್ಷೇತ್ರದ ಜನತೆ ಸಮಾಜ ಅನ್ನಕ್ಕೆ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ನಮ್ಮ ಮತದಾರ ಬಾಂಧವರು ಬೈಲಮ್ಮ ತಾಲೂಕಿನ ಮತದಾರ ಬಾಂಧವರು ಎಲ್ಲ ಸಮಾಜದ ಮುಖಂಡರು ಒಂದೇ ಸಮಾಜ ಅಲ್ಲ ಎಲ್ಲರೂ JDS ಬಳಗ ಅಟ್ಟರು ಕೂಡಿಕೊಂಡು ಅದಲ್ಲದೆ ಪಕ್ಷ ಭೇದವನ್ನು ಮರೆತು ಬರ್ತಕ್ಕಂಥ ಒಂದಷ್ಟು ಜನ ಮತ್ತು ಒಂದಷ್ಟು ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡು ಹೋಗಿ ನಾವು ಆ ಪಂಚಮಸಾಲಿ ಸಮಾಜದ ಗುರುಗಳಿಗೂ ಯಾಕಂದ್ರೆ 90,000 ಊಟದವು ನೀವು ಇದೊಂದು ಸರಿ ಬಂದು ಶಂಕರ್ ಮಾಡಲ್ಗೆ ಅಧಿಕೃತ ಅಭ್ಯರ್ಥಿ ಅದಾರೆ ಹಿಂದೂ ಸಹಿತ ನೀವು ಮಾಡಿದ್ದೀರಿ ಈ ತಾಲೂಕಿನಲ್ಲಿ ಇದು ಸರಿ ನೀವು ಬಂದ ಶಂಕರ್ ಮಾಡಲಿಗೆ ನೀವು ಸಪೋರ್ಟ್ ಮಾಡಿರಿ ಅಂತೇಳಿ ನಾವು ಬೇಡ್ಕೊಂಡು ಅಂತೇಳಿ ಒಂದು 100 ಗಾಡಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಒಂದು 100 ಗಾಡಿ ಮಾಡಿಕೊಂಡಾದ್ರೂ ಹೋಗಿ ಸಮಾಜದ ಇಡೀ ನಮ್ಮ ಪಂಚಮಸಾಲಿ ಜಗದ್ಗುರುಗಳಿಗೆ ಮತ್ತು ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧೀಶರು ಒಂದು ನಾವು ಮನವಿ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲ ಧರ್ಮದ ಗುರುಗಳಿಗಿರ್ಬೋದು ಆಮೇಲೆ ಪಂಚಮಸಾಲಿ ಸಮಾಜದ ಗುರುಗಳಿಗಿರ್ಬೋದು ನಾವು ಮನವಿ ಮಾಡಲಿಕ್ಕೆ ಅವರು ಯಾಕಂದ್ರೆ ಇಲ್ಲಿ ನಮ್ಮ ಇರ್ತಕ್ಕಂಥ ಗುರುಗಳು ಇಲ್ಲೇ ಸಿಗ್ತಾರೆ ಅವರು ಬೇರೆ ಕಡೆ ಕೂಡಲ ಸಂಗಮದಲ್ಲಿ ಪೀಠಿರೋದ್ರಿಂದ ಅಲ್ಲಿ ದೂರ ಇರೋದ್ರಿಂದ ಅವರು ಇರ್ಬೋದು ಇಲ್ಲಿ ನಮ್ಮ ಮನ್ಸೂರದಲ್ಲಿರತಕ್ಕಂಥ ಕುರುಬ ಸಮಾಜ ಗುರುಗಳು ಎಲ್ಲ ಸಮಾಜ ಗುರುಗಳಿಗೆ ಹೋಗಿ ನಾವು ಇದೊಂದು ಸರಿ ಮನವಿ ಮಾಡ್ಕೊಂಬರೋದು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅವರು ಒಂದು 100 ಗಾಡಿ ಮಾಡಿದರೂ ಸಹಿತ ನನಗೆ ಹೇಳಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮದ ಒಂದು 100 ರೂಪಾಯಿ ನಮಗೆ ದುಡ್ಡು ಬೇಡ ನಾವೇ ಸ್ವಂತ ಗಾಡಿಗಳನ್ನು ಮಾಡಿ ನಾವು ಹೋಗಿ ನಾವೆಲ್ಲ ಗುರುಗಳು ಭೇಟಿಯಾಗಿ ಇದೊಂದು ಸರಿ ನೀವು ನಮಗೆ ಸಂಪೂರ್ಣ ಸಹಾಯ ಸಹಕಾರ ಮಾಡಬೇಕಂತೇಳಿ ತೀರ್ಮಾನ ನಿಂತು ತಗೊಂಡಿದ್ದಾರೆ ಆ ಕಾರಣಕ್ಕೆ ಈ ಸಮಾಜದ ನಾನೊಬ್ಬ ಏನು ಈ ಊರಿನ ಈ ತಾಲೂಕಿನ ನಾನು ಮಗನಾಗಿ ಹೋರಾಟದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಸಮಾಜ ಏನು ತೀರ್ಮಾನ ತಗೊಂಡೈತಿ ಸಮಾಜಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅದಕ್ಕೆ ಬುಧವಾರ ದಿನ ನಾಮಿನೇಷನನ್ನು ಇವತ್ತು ನಮ್ಮ ಕಾರ್ಯಕರ್ತರು ಡಿಕ್ಲೇರ್ ಮಾಡಿದ್ದಾರೆ